हाय फ्रेंड्स नमस्ते वेलकम टू गृहिणी टीवी इवत्तु नानु निम्मेल्लरिगू स्पाइसी आगिरो चिकन ग्रेवी हेगे माडोदु एंदु हेळिकोडुत्तीनि अदक्कू मोदलु नीवु नम्म चानल सब्स्क्राइब माडिल्ल एंदरे ई कूडले माडिकोळ्ळि ईग स्पाइसी चिकन ग्रेवी माडलु बेकाद पदार्थगळन्नु ओम्मे नोडोण बन्नि चिकन 1 केजि ईरुळ्ळि मीडियम साइज 2 टमाटो 1 ತೆಂಗಿನತುರಿ 1 ಕಪ್ ಶುಂಠಿ 1 ಇಂಚು ಬೆಳ್ಳುಳ್ಳಿ 2 ಗೆಡ್ಡೆಗಳು ಹಸಿಮೆಣಸಿನಕಾಯಿ 2 ಉರ್ಗಡ್ಲೆ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು 1/2 ಕಪ್ ಪುದೀನ 10 ರಿಂದ 15 ಎಲೆಗಳು ಲವಂಗ 4 ಚಕ್ಕೆ 2 ಜೀರಿಗೆ 1/2 ಟೀ ಸ್ಪೂನ್ ಸೋಂಪು 1/2 ಟೀ ಸ್ಪೂನ್ ಗಸಗಸೆ 1 ಟೀ ಸ್ಪೂನ್ ಕರಿಬೇವು 4 ರಿಂದ 5 ಏಲಕ್ಕಿ 1 ಕರಿಮೆಣಸು 1/2 ಟೀ ಸ್ಪೂನ್ ಎಣ್ಣೆ 3 ಟೇಬಲ್ ಸ್ಪೂನ್ ಅರಿಶಿಣ 1/2 ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ತವಾಗೆ 2 ಸ್ಪೂನ್ ಎಣ್ಣೆ ಹಾಕಿ ಬಿಸಿಯಾದ ನಂತರ ಅದಕ್ಕೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಮೆಣಸು ಇತ್ಯಾದಿ ಸಾಮಾನುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದರ ಜೊತೆ ಈರುಳ್ಳಿ ಈರುಳ್ಳಿ 1/2 ಈರುಳ್ಳಿ ಮಾತ್ರ ಹಾಕಿದ್ದೀನಿ 1/2 ಈರುಳ್ಳಿ ಫ್ರೈ ಮಾಡಕ್ಕೆ ಅಂತ ಹಾಕಿದ್ದೀನಿ ಚಿಕನ್ ಜೊತೆ ಫ್ರೈ ಮಾಡಕ್ಕೆ ಇಟ್ಟಿದ್ದೀನಿ ಮತ್ತು ಅರಿಶಿನ ಹಾಕಿದ್ದೀನಿ ಅರಿಶಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಫ್ರೈ ಚೆನ್ನಾಗಬೇಕು ತುಂಬ ಗೋಲ್ಡನ್ ಬ್ರೌನ್ ಬರೋ ಗಂಟ ಹಾಕಬೇಕು ಈಗ ಚಕ್ಕೆ ಲವಂಗ ಜೊತೆ ತುಂಬ ಮಿಕ್ಸ್ ಆಗಬೇಕು ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಅರಿ ಧನಿಯಾ ಅಚ್ಚಕಾರದ ಪುಡಿ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆ ನಂತರ ಸ್ಟೌವ್ ಆಫ್ ಮಾಡಿ ಉಳಿದ ಸಾಮಾನುಗಳನ್ನು ಒಂದೊಂದೇ ಹಾಕಬೇಕು ಟೊಮೊಟೊ ಮೊದಲಿಗೆ ಉರ್ಗಡ್ಲೆ ತೆಂಗಿನ ತುರಿ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ ಪುದೀನ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ರೂಮ್ ಟೆಂಪರೇಚರ್ ಬರೋಕ್ಕೆ ಇಡಬೇಕು ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಕಿಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಕೊಂಡು ಬರುತ್ತೇನೆ ನಂತರ ಅದು ತುಂಬ ನುಣ್ಣಗೆ ರುಬ್ಬಬೇಕು ತರಿತರಿಯಾಗಿದ್ದರೆ ಸಾಂಬಾರು ಗಟ್ಟಿ ಬರೋದಿಲ್ಲ ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಅರಿಶಿಣ ಹಾಕಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಚಿಕನ್ ನಾನು ಆಲ್ರೆಡಿ ನೀಟಾಗಿ ತೊಳೆದು ಅರಿಶಿಣ ಹಾಕಿದ್ದೀನಿ ಅರಿಶಿಣ ಹಾಕಿ ತೊಳೆದು ಇಟ್ಟಿದ್ದೀನಿ ಅದರಿಂದ ಇಲ್ಲಿಗೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಸಾಕು ಜಾಸ್ತಿ ಏನು ಅವಶ್ಯಕತೆ ಇಲ್ಲ ನಂತರ ಚಿಕನ್ ಹಾಕಬೇಕು ಚಿಕನ್ ಹಾಕಿ ಫ್ರೈ ಮಾಡಬೇಕು ನೋಡಿ ನನಗೆ ಚಿಕನ್ ಹಾಕ್ತೀನಿ ಚಿಕನ್ ಹಾಕ್ತಾ ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ತುಂಬ ಫ್ರೈ ಮಾಡೋಕೆ ಹೋಗಬೇಡಿ ಬೆಂಡ್ ಬೆಂಡ್ ಆಗೋಗುತ್ತೆ ಅದರಿಂದ ಸ್ವಲ್ಪ ಅದು ಒಂದು ಸ್ವಲ್ಪ ವೈಟ್ ವೈಟ್ ಬರೋವರೆಗೆ ಹಸಿ ಕಲರೆಲ್ಲ ಹೋಗೋವರೆಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರ್ತದೆ ಮುದ್ದೆ ಮತ್ತು ಅನ್ನಕ್ಕಂತೂ ಮತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗ್ಬೋದು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಈ ಮಸಾಲೆ ರುಬ್ಬಿದ ಮಸಾಲೆ ಹಾಕೋತಾ ಇದ್ದೀನಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಮಸಾಲೆ ಫ್ರೈ ಮಾಡಿರೋದ್ರಿಂದ ಈಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಕ್ಬೋದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾನು ಈಗ ನೀರು ಸೇರಿಸ್ಕೊಳ್ತೇನೆ ಗಸಗಸೆ ಮತ್ತು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿ ಇರುತ್ತೆ ಈಗ ನಾನು ಇದಕ್ಕೆ ಉಪ್ಪು ಸೇರಿಸಿಕೊಳ್ಳುತ್ತಿದ್ದೇನೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಆಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳಿಸ್ಕೊಂಡಿದ್ದಲ್ಲ ಅದನ್ನ ಈಗ ಮೇಲ್ಗಡೆ ಹಾಕ್ತಿದ್ದೀನಿ ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ ಎರಡು ವಿಶಿಲ್ ಬಂದರೆ ಸಾಕು ಫ್ರೆಂಡ್ ಜಾಸ್ತಿ ಮೂರನ್ನೆಲ್ಲ ಕುಗ್ಗಿಸ್ಕೊಳಕ್ಕೆ ಹೋಗಬೇಡಿ ಕಲಸೋದಂಗೆ ಆಗುತ್ತೆ ಎರಡು ವಿಶಿಲ್ ಸಾಕು ವಿಶಿಲ್ ಬಿಟ್ಟ ಮೇಲೆ ಸ್ಟೌವ್ ಆಫ್ ಮಾಡ್ಕೋತಾ ಇದ್ದೀನಿ
ನಂತರ ತೆಗೆದ ಮೇಲೆ ಇನ್ನೊಂದು ಸಲ ಕುದಿ, ಒಂದೆರಡು ಕುದಿ ಕುದಿಸ್ಕೋಬೇಕು. ಈಗ ಈ ಟೈಮಲ್ಲಿ ನಮಗೆ ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ನೋಡ್ಕೊಂಡು ಉಪ್ಪು ಹಾಕೋಬೋದು. ನನಗೊಂಚೂರು ಉಪ್ಪು ಕಮ್ಮಿ ಇದೆ ಅನಿಸ್ತಿದೆ, ಅದರಿಂದ ಒಂದೆರಡು ಕಾಳು ಉಪ್ಪು ಹಾಕೋತೀನಿ, ಜಾಸ್ತಿ ಹಾಕೊಳ್ಳಲ್ಲ, ಒಂದು ಎರಡು ಮೂರು ಕಾಳು ಹಾಕೋತೀನಿ ಅಷ್ಟೇ. ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಆನಂತರ ಆಫ್ ಮಾಡ್ತೀನಿ. ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು. ಈಗ ರೆಡಿಯಾಗಿದೆ, ಸ್ಟೌ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.